नमस्कार स्नेहितरे चानल गे स्वागत लड्डू पेड़े हागे सुमार सिही तिंडी माडुवागा सक्रे पुड़ी बळसो बदलु बूरा शुगर अथवा बूरा सक्रे हाकिद्रे स्वीट ना टेक्स्चर तुंबा चेन्नागि बरुत्ते। इवत्तिन वीडियोदल्लि बूरा शुगर अथवा बूरा सक्रे माडोदु हेगे अंत नोडोण। ಮೊದಲನೇದಾಗಿ ಒಂದು ಪ್ಯಾನ್ಗೆ 3 ಕಪ್ ಸಕ್ಕರೆ ಮತ್ತೆ 1 ಕಪ್ ನೀರು ಹಾಕ್ತಾ ಇದೀನಿ। ಸಕ್ಕರೆ ಎಷ್ಟು ತಗೊಂಡಿರ್ತೀವೋ ಅದರ 3ರ 1 ಭಾಗದಷ್ಟು ನೀರು ಹಾಕಬೇಕು। ನೀರು ಮತ್ತೆ ಸಕ್ಕರೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕರಗೋ ತನಕನು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು। ಬೇಸನ್ ಲಡ್ಡು ಚೂರ್ಮಾ ಲಡ್ಡು ಹಾಗೆ ಹಾಲಿನ ಪುಡಿಯಿಂದ ಮಾಡೋ ಪೇಡೆ ಇದಕ್ಕೆಲ್ಲ ಬೂರಾ ಶುಗರ್ ಹಾಕಿದ್ರೆ ಸ್ವೀಟ್ನ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ। ನೀವು ನೋಡಿರಬಹುದು ಗ್ರೋಸರಿ ಶಾಪ್ ಅಲ್ಲಿ ಬೂರಾ ಶುಗರ್ ಪ್ಯಾಕೆಟ್ ಬೂರಾ ಶುಗರ್ ಸಿಗುತ್ತೆ। ಆದರೆ ಮನೆಯಲ್ಲಿ ಮಾಡೋದು ತುಂಬಾನೇ ಈಜಿ। 10 ನಿಮಿಷದಲ್ಲಿ ಬೇಕಾದಾಗ ಈ ರೀತಿ ಮಾಡ್ಕೋಬಹುದು। ಸಕ್ಕರೆ ಕರಗಿ ಪಾಕ ಈ ರೀತಿ ಕುದಿಯೋಕೆ ಶುರುವಾದಾಗ 2 ಟೀಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದೀನಿ। ಪಾಕ ಸ್ವಲ್ಪ ದಪ್ಪ ಆಗ್ತಾ ಇದ್ದಾಗೆ ಗಟ್ಟಿ ಆಗ್ತಾ ಇದ್ದಾಗೆ ಫ್ಲೇಮ್ ಅನ್ನು ಲೋ ಫ್ಲೇಮ್ ಇಂದ ಮೀಡಿಯಂ ಟು ಹೈ ಫ್ಲೇಮ್ ಮಾಡ್ಕೋಬೇಕು। ನಾನು ಈಗ ಮೀಡಿಯಂ ಟು ಹೈ ಫ್ಲೇಮ್ ಮಾಡ್ಕೊಂಡಿದೀನಿ। ನೋಡಿ ಪಾಕದ ಎಳೆ ಈಗ ಸ್ವಲ್ಪ ಬಿಳಿ ಬಣ್ಣದಲ್ಲಿದೆ। ಸಕ್ಕರೆ ಕರಗಿ ಒಂದು 5 ರಿಂದ 6 ನಿಮಿಷ ಕಾಯಿಸಿದ ನಂತರ ನೋಡಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾತ್ರೆ ಬದಿಗೆಲ್ಲ ಬಿಳಿ ಬಣ್ಣದ ಸಕ್ಕರೆ ಅಚ್ಚು ಅಂಟಿಕೊಂಡಿದೆ। ಈಗ ಇಮಿಡಿಯೇಟ್ಲಿ ಫ್ಲೇಮ್ ಆಫ್ ಮಾಡ್ಕೋಬೇಕು। ಫ್ಲೇಮ್ ಆಫ್ ಮಾಡಿದ ಮೇಲೆ ಪಾಕ ಪೂರ್ತಿ ಗಟ್ಟಿಯಾಗಿ ಬೂರಾ ಶುಗರ್ ಹದಕ್ಕೆ ಬರೋ ತನಕನು ಹೀಗೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಬೇಕು। ಸ್ನೇಹಿತರೆ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ರೆಸಿಪೀಸ್ ಅಥವಾ ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ। ಇದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಒಂದು ಸ್ಪೂನ್ ಇಂದ ಪಾತ್ರೆ ಬದಿಗೆ ಮತ್ತು ಸೌಟಿಗೆ ಅಂಟಿಕೊಂಡಿರೋದನ್ನೆಲ್ಲ ಹೀಗೆ ತೆಗೆದು ಹಾಕ್ತಾ ಇದ್ದೀನಿ। ಬೂರಾ ಶುಗರ್ ಪುಡಿ ಪುಡಿ ಆಗೋ ತನಕನು ಹೀಗೆ ಮಿಕ್ಸ್ ಮಾಡ್ತಾ ಕೈ ಆಡಿಸ್ಕೋಬೇಕು। ಮಧ್ಯೆ ಸ್ವಲ್ಪ ಹೊತ್ತು ಬಿಟ್ರೂ ಅದು ಯಾವ ರೀತಿ ಇದೆಯೋ ಅಲ್ಲೇ ಗಟ್ಟಿಯಾಗಿ ಹೋಗುತ್ತೆ। ತಣ್ಣಗಾಗ್ತಾ ಇದ್ದಾಗೆ ಪುಡಿ ಪುಡಿ ಆಗ್ತಾ ಇದೆ। ಈ ಸ್ಟೇಜಿಗೆ ಬಂದ ತಕ್ಷಣ ನೋಡಿ ಸ್ವಲ್ಪನೂ ನೀರಿನ ಅಂಶ ಇಲ್ಲ ಗಟ್ಟಿಯಾಗಿದೆ। ಈಗ ಒಂದು ಬೌಲ್ ಅಥವಾ ಲೋಟದಿಂದ ಈ ರೀತಿ ನುರಿದು ಪುಡಿ ಪುಡಿ ಮಾಡ್ಕೋಬೇಕು। ಸ್ವಲ್ಪನೂ ಗಂಟಿಲ್ಲದ ಹಾಗೆ ಪುಡಿ ಪುಡಿ ಮಾಡ್ಕೋಬೇಕು। ನಾನು ಇದನ್ನ ಬೇರೆ ಒಂದು ಬಟ್ಟಲಿಗೆ ಹಾಕಿ ಸಣ್ಣ ಸಣ್ಣ ಉಂಡೆಗಳು ಇರೋದನ್ನೆಲ್ಲ ಒಂದು ಲೋಟದಿಂದ ಹೀಗೆ ಅರೆದು ಪುಡಿ ಮಾಡ್ಕೊಳ್ತಾ ಇದ್ದೀನಿ। ಹೀಗೆ ಲೋಟದಿಂದ ಅರ್ಧ ಪುಡಿ ಮಾಡೋದು ಕಷ್ಟ ಅನ್ಸಿದ್ರೆ ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ 2-3 ಪಲ್ಸ್ ಅಲ್ಲಿ ಪುಡಿ ಮಾಡ್ಕೋಬೇಕು। ಬಿಸಿ ಇರುವಾಗ ಮಿಕ್ಸಿ ಜಾರ್ಗೆ ಹಾಕಬಾರ್ದು, ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೋಬೇಕು। ಬಿಸಿ ಇರುವಾಗಲೇ ಹೀಗೆ ಅರ್ಧ ಪುಡಿ ಮಾಡಿರೋದ್ರಿಂದ ನೋಡಿ 1 ಗಂಟಿಲ್ಲ ರವೆ ರವೆ ಆಗಿ ಬೂರಾ ಶುಗರ್ ರೆಡಿಯಾಗಿದೆ। ಇದನ್ನು ಇಮಿಡಿಯೇಟಾಗಿ ಉಪಯೋಗಿಸ್ಬೋದು ಅಥವಾ ತಣ್ಣಗಾದ ಮೇಲೆ ಸ್ಟೋರ್ ಮಾಡಿಟ್ಟು ಮತ್ತೆ ಬೇಕಾದಾಗ ಉಪಯೋಗಿಸ್ಕೋಬೋದು। ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ। ಥ್ಯಾಂಕ್ ಯು।